ನಿಮ್ಮೆಲ್ರಿಗೂ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಕಾರ್ಯಸಿದ್ಧಿ ಕೊಡುವ ಲೆಮನ್ ಬಗ್ಗೆ ನೋಡೋಣ ಕಾರ್ಯಸಿದ್ಧಿ ಆಗಲಿಕ್ಕೆ ನಿಮಗೆ ರೆಗ್ಯುಲರ್ ಆಗಿ ನೀವು ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀರೋ ಆ ಟೆಂಪಲ್ಗೆ ಹೋಗಿ ಅದು ದೇವಿ ಟೆಂಪಲ್ ಇರ್ಬೋದು ಅಥವಾ ದೇವ ಟೆಂಪಲ್ ಇರ್ಬೋದು ಯಾವುದೇ ಟೆಂಪಲ್ಗಾದ್ರೂ ರೆಗ್ಯುಲರ್ ಆಗಿ ಹೋಗ್ತಾ ಇರೋ ಟೆಂಪಲ್ಗೆ ವೀಕ್ಲಿ ಒನ್ಸ್ ನೀವು ಯಾವ ದಿನ ಹೋಗ್ತಿರೋ ಆ ದಿನಗಳಲ್ಲಿ ದೇವ್ರಿಗೆ ಹೂವು ಕೊಡಬೇಕು ಅದ್ರ ಜೊತೆಗೆ ನೀವು ಲೆಮನ್ ತೊಗೊಂಡೋಗಿ ಕೊಡಿ ಅದನ್ನು ಅವರು ಹೂವ ದೇವಿಗೆ ಹಾಕ್ತಾರೆ ಅದರ ನಂತರ ಆ ಲೆಮೆನನ್ನು ದೇವಿ ಪಾದದ ಹತ್ರ ಅಥವಾ ದೇವಿ ಕೈಯಲ್ಲಿಟ್ಟು ನಿಮಗೆ ಕೊಡ್ತಾರೆ ಅದನ್ನು ನೀವು ನಿಮ್ಮ ಜೊತೆಲಿಟ್ಕೊಳ್ಬೇಕು ಆವಾಗ ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಮತ್ತು ನಿಮಗೆ ಕಾರ್ಯಸಿದ್ಧಿನೂ ಆಗುತ್ತೆ ಅದರ ನಂತರ ಏನು ಮಾಡಬೇಕು ಅಂತ ಅಂದರೆ ಆ ಲೆಮನ್ಗೆ ಟ್ವೆಂಟಿ ಫೋರ್ ಅವರ್ಸು ಅಥವಾ ಫಾರ್ಟಿ ಏಯ್ಟ್ ಅವರ್ಸ್ ಮಾತ್ರ ಅದಕ್ಕೆ ಜೀವ ಇರುತ್ತೆ ಅದರ ನಂತರ ಅದರ ಜೀವ ಹೊರಟೋಗುತ್ತೆ ಮೂರನೇ ದಿನ ಅಥವಾ ಎರಡನೇ ದಿನ ನೀವೇನು ಮಾಡಬೇಕು ಅಂತ ಅಂದರೆ ದೇವಸ್ಥಾನದಿಂದ ತಂದಿರೋ ಲೆಮೆನನ್ನು ನಿಮ್ಮ ಕೈಯಲ್ಲೇ ಇಟ್ಕೊಳ್ಳಿ ಅದರ ನಂತರ ಫ್ರೆಶ್ ಆಗಿರುವಂಥ ಒಂದು ಲೆಮನ್ನ ತಗೊಂಡು ಒಂದು ನಿಮಿಷ ಎರಡನ್ನು ಸೇರಿಸಿ ಇಡಿಬೇಕು ಆ ಪಾಸಿಟಿವ್ ಎನರ್ಜಿ ಹೊಸ ಲೆಮನ್ಗೆ ಬರುತ್ತೆ ಹಳೆ ಲೆಮನನ್ನು ಬಿಸಾಡಿ ಹೊಸ ಲೆಮನನ್ನು ನಿಮ್ಮ ಜೊತೆಲೆ ಇಟ್ಕೋಬಹುದು ಇದನ್ನು ನೀವು ಡೈಲಿ ಡೈಲಿ ಮಾಡ್ಕೋತಾ ಬನ್ನಿ ತಿರ್ಗಾ ನೀವು ನೆಕ್ಸ್ಟ್ ವೀಕ್ ಹೋಗೋಷ್ಟಕ್ಕೆಲ್ಲ ಆ ಪಾಸಿಟಿವ್ ಎನರ್ಜಿ ದೇವಿ ಹತ್ರ ಯಾವ ಥರ ನೀವು ಫ್ರೆಶ್ ಆಗಿ ತೊಗೊಂಡ್ರೋ ಆ ಪಾಸಿಟಿವ್ ಎನರ್ಜಿ ಹಾಗೆ ನಿಮಗೆ ಇರುತ್ತೆ ಇದೇ ರೀತಿ ಪಾಸಿಟಿವ್ ಎನರ್ಜಿ ಕೊಡುವಂಥ ಚಕ್ರ ಮತ್ತು ಸರ್ವದೋಷ ನಿವರ್ತಿ ಚಕ್ರ ಮತ್ತು ನವಗ್ರಹ ಚಕ್ರಗಳು ಶ್ರೀ ಮತ್ತು ಪುರುಷರ ವಶೀಕರಣ ಪ್ಯಾಕೇಜ್ಗಳು ನಮ್ಮಲ್ಲಿ ದೊರೆಯುತ್ತವೆ ನಮ್ಮನ್ನು ಸಂಪರ್ಕಿಸಿ ಇದೇ ಥರ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು